ಹಾಯ್ ಹಲೋ ನಮಸ್ತೆ ಕರ್ನಾಟಕ ಬಂಧುಗಳೇ, ಈ ವರ್ಷದ ಭವಿಷ್ಯ ಹೊರಬಂತು ಶ್ರೀ ಮೈಲಾರ ಲಿಂಗೇಶ್ವರನ ಕಾರಣಿಕ. ಬಂಧುಗಳೇ, ಈ ಮೈಲಾರ ಲಿಂಗೇಶ್ವರ ನುಡಿದ ಕಾರಣಿಕ ಮುಂದೆ ಬರುವ ಇಡೀ ವರ್ಷದ ಜನತೆಯ ಜೀವನದ ಆಗುಹೋಗುಗಳ ಬಗ್ಗೆ ಕೇಂದ್ರೀಕೃತವಾಗಿರುತ್ತದೆ. ಆ ಸಾಕ್ಷಾತ್ ಮೈಲಾರ ಲಿಂಗೇಶ್ವರನೇ ಆ ಗೋರಪ್ಪನ ಕನಸಿನಲ್ಲಿ ಬಂದು ಕಾರಣಿಕ ಹೇಳುತ್ತಾನೆ. ತದನಂತರ ಅದನ್ನು ಇಡೀ ಜನಸಮೂಹದ ಮುಂದೆ ಗೋರಪ್ಪ ನುಡಿಯುತ್ತಾನೆ. ಅಸಲಿಗೆ ಶ್ರೀ ಮೈಲಾರ ಲಿಂಗೇಶ್ವರನ ಪವಾಡದ ಬಗ್ಗೆ ನೀವು ಕೇಳೇ ಇರುತ್ತೀರಾ ಎಂದು ಭಾವಿಸುತ್ತೇನೆ. ಈ ವರ್ಷದ ಮುಂದಿನ ದಿನಗಳ ಬಗ್ಗೆ ಗೋರಪ್ಪ ನುಡಿದಿದ್ದು ಏನು? ಒಂದೇ ಜಾಗದಲ್ಲಿ ಕೋಟಿ ಕೋಟಿ ಭಕ್ತ ಸಮೂಹ ಸೇರೋದರ ಕುರಿತು ಈ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಬಂಧುಗಳೇ, ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಲು ಸಾಕಷ್ಟು ಶ್ರಮ ಪಟ್ಟಿದ್ದೇನೆ. ನನ್ನ ಶ್ರಮಕ್ಕೆ ನಿಮ್ಮ ಮೆಚ್ಚುಗೆಯ ಒಂದೇ ಒಂದು ಲೈಕನ್ನು ಬಯಸ್ತೇನಷ್ಟೇ. ಕೊಟ್ರ ಲೈಕು ಈ ವಿಡಿಯೋಗೆ. ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಬಂಧುಗಳೇ, ಉತ್ತರ ಕರ್ನಾಟಕದಲ್ಲಿ ನಡೆಯುವ ಈ ಜಾತ್ರಾ ಮಹೋತ್ಸವವು ಬಹಳಷ್ಟು ಜನಮೆಚ್ಚುಗೆಯನ್ನು ಪಡೆದಿದೆ. ಬಂಧುಗಳೇ, ಉತ್ತರ ಕರ್ನಾಟಕದಲ್ಲಿ ಮುಂದೆ ಬರುವ ವರ್ಷ ಹೇಗಿರಲಿದೆ? ಬರುವ ವರ್ಷವು ಒಳ್ಳೆಯದಾಗಲಿದೆಯಾ ಅಥವಾ ಏನಾದರೂ ಗಂಡಾಂತರಗಳು ಎದುರಾಗಲಿದೆಯಾ ಎಂಬ ವಿಚಾರವನ್ನು ತಮ್ಮ ಕಾಣಿಕೋತ್ಸವದ ಮುಖಾಂತರ ಜನತೆಗೆ ತಿಳಿಸುವ ಕೆಲಸವನ್ನು ಈ ಮೈಲಾರ ಲಿಂಗೇಶ್ವರನು ಮಾಡುತ್ತಾನೆ. ಹಾಗಾಗಿಯೇ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಈ ಮೈಲಾರ ಲಿಂಗೇಶ್ವರನ ರಥೋತ್ಸವ. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರಣಿಕೋತ್ಸವ ಜರುಗಿದೆ. ಕಾರಣಿಕೋತ್ಸವವನ್ನು ಕೇಳಿದ ಭಕ್ತ ಸಮೂಹವು ಒಂದು ಹರ್ಷೋತ್ಕಾರದಿಂದ ಬರುತ್ತಾರೆ. ಹಾಗೆಯೇ ಗೋರಪ್ಪ ನುಡಿದಂತೆ ಮುಂದೆ ಬರುವ ವರ್ಷ ಹೇಗಿರಲಿದೆ ಎಂಬುದನ್ನು ಈ ಭಾಗದ ಜನರು ನಿರ್ಧರಿಸುತ್ತಾರೆ. ಇನ್ನು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಮೈಲಾರ ಲಿಂಗೇಶ್ವರನ ಕಾರಣಿಕವನ್ನು ಕೂಗಿದ್ದು ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಹಳ ವಿಭಿನ್ನವಾಗಿತ್ತು. ಯಾಕಂದರೆ ಇತಿಹಾಸದಲ್ಲೇ ಇಷ್ಟು ಉದ್ದದ ಹೇಳಿಕೆಯನ್ನು ನುಡಿದಿದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇನ್ನು ಈ ಬಾರಿಯ ಕಾರಣಿಕವನ್ನು ನೋಡೋದಾದರೆ, ಸಿರಿನಾಡಿಗೆ ಬಂಗಾರದ ಗಿಣಿ ಬಂದು ಕೂರಿತ್ತಲೇ ಫರಾಕ್, ಮುತ್ತಿನ ಗುರಿ ಮುಟ್ಟಿತೋ ಬೆಳ್ಳಿಯ ತೊಟ್ಟಿಲು ಕಟ್ಟಿತೋ, ಕಷ್ಟಪಟ್ಟ ಮನುಷ್ಯನಿಗೆ ಮುತ್ತಿನ ದಾರಿ ಸಿಕ್ಕಿತ್ತೋಲೆ ಫರಾಕ್ ಎಂದು ಈ ವರ್ಷದ ಭವಿಷ್ಯವನ್ನು ನುಡಿದಿದ್ದಾರೆ ಗೋರಪ್ಪ. ಇಷ್ಟು ವರ್ಷದಲ್ಲಿಯೇ ಈ ರೀತಿಯಾಗಿ ಉದ್ದದ ಭವಿಷ್ಯವನ್ನು ನುಡಿದಿದ್ದು ಮುಂದೆ ಬರುವ ವರ್ಷವು ತುಂಬ ಹರ್ಷೋತ್ಕಾರವಾಗಿರುತ್ತೆ ಎಂಬ ಸಂದೇಶವನ್ನು ಒಗೊಂಡಿದೆ. ಬಂಧುಗಳೇ, ಈ ಕಾರಣಿಕದ ಪ್ರಕಾರ ಬರುವ ವರ್ಷವು ಉತ್ತಮವಾದ ಮಳೆ ಬೆಳೆ ಆಗುತ್ತದೆ, ಯಾವುದಕ್ಕೂ ಕೂಡ ಕುಂದು ಕೊರತೆಗಳು ಇರುವುದಿಲ್ಲ ಎಂಬುದು ಈ ವರ್ಷದ ಕಾರಣಿಕದ ಭವಿಷ್ಯವಾಣಿಯಲ್ಲಿ ಅಡಕವಾಗಿರುವಂತಹ ಅಂಶಗಳಾಗಿರುತ್ತವೆ. ಇನ್ನು ರೈತರಿಗೆ ಈ ಬಾರಿಯೂ ಉತ್ತಮವಾದ ಬೆಳೆ ಸಿಗುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುವ ಪ್ರತಿಯೊಬ್ಬ ಶ್ರಮಜೀವಿಗೂ ಒಳ್ಳೆಯ ಭವಿಷ್ಯವಿದೆ ಎಂದು ಹೇಳಿದ್ದಾರೆ. ಈ ರೀತಿಯಾಗಿ ಕಾರಣಿಕೋತ್ಸವವನ್ನು ನುಡಿಯುವ ಗೋರಪ್ಪಗಳು ಕೂಡ ಕೆಲವೊಂದು ಮಾರ್ಗೋಪಾಯಗಳನ್ನು, ಕೆಲವೊಂದು ವ್ರತಗಳನ್ನು ಮಾಡಬೇಕಾಗಿರುತ್ತದೆ. ಸುಮಾರು 11 ಅಡಿ ಎತ್ತರದ ಕಬ್ಬಿಣದ ಬಿಲ್ಲನ್ನು ಏರಿ ಭವಿಷ್ಯವನ್ನು ನುಡಿಯುತ್ತಾರೆ ಗೋರಪ್ಪ. ಇನ್ನು ಉತ್ತರ ಕರ್ನಾಟಕದಲ್ಲಿ ನಡೆಯುವ ಜಾತ್ರೆಗಳ ಪೈಕಿ ಈ ಮೈಲಾರ ಲಿಂಗೇಶ್ವರನ ಜಾತ್ರೆಯು ಕೂಡ ಬಹಳ ದೊಡ್ಡ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಭರತ ಹುಣ್ಣಿಮೆಯ ಅಂಗವಾಗಿ ಈ ಜಾತ್ರೆಯ ರಥೋತ್ಸವ ಜರುಗಿತು. ಬಂಧುಗಳೇ, ಕೇವಲ ಒಂದು ಜಾತಿ ಒಂದು ಜನಾಂಗ ಎಂದು ಸೀಮಿತವಾಗಿರದೆ ಪ್ರತಿಯೊಂದು ಜಾತಿ ಜನಾಂಗ ಪಂಗಡದವರು ಧರ್ಮದವರು ಕೂಡ ಶ್ರೀ ಮೈಲಾರ ಲಿಂಗೇಶ್ವರನ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಕೇವಲ ರಾಜ್ಯದಿಂದ ಮಾತ್ರ ಬರುವುದಲ್ಲದೆ ಜನಸಮೂಹ ವಿದೇಶಗಳಿಂದನೂ ಕೂಡ ಬಂದು ಮೈಲಾರ ಲಿಂಗೇಶ್ವರನ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಇನ್ನು ವಿಶೇಷವಾಗಿ ರೈತ ಸಮೂಹವು ತಮ್ಮ ಎತ್ತಿನ ಗಾಡಿಯಲ್ಲಿ ಬಂಡಿಗಳನ್ನು ಅಲಂಕಾರಗಳನ್ನು ಮಾಡಿಕೊಂಡು ಬರುತ್ತಾರೆ. ಆ ಹಬ್ಬ, ಆ ಅಲಂಕಾರ ಸಡಗರಕ್ಕೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಜೊತೆಗೆ ತಮ್ಮ ಬಳಿ ಇರುವ ಬುತ್ತಿಯನ್ನು ಕಟ್ಟಿಕೊಂಡು ಇಡೀ ಹಳ್ಳಿಗೆ ಹಳ್ಳಿಯೇ ಜೊತೆಗೂಡಿ ಶ್ರೀ ಮೈಲಾರ ಲಿಂಗೇಶ್ವರನ ದರ್ಶನವನ್ನು ಪಡೆಯುವುದಕ್ಕೆ ಬರುತ್ತಾರೆ. ಆ ಮೈಲಾರ ಲಿಂಗೇಶ್ವರ ನಿಮ್ಮೆಲ್ಲರ ಬಾಳಲ್ಲಿ ಹೊಸ ಚೇತನವನ್ನು ತರಲೆಂದು ಹಾರೈಸುತ್ತಾ, ನೀವು ಮೈಲಾರ ಲಿಂಗೇಶ್ವರನ ಭಕ್ತರಾಗಿದ್ದರೆ ಜೈ ಮೈಲಾರ ಲಿಂಗೇಶ್ವರ ಎಂದು ಕಾಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರ್ನಾಟಕ.